ಪಟ್ಟಣ ಕ್ಷೇತ್ರ ಯಾವಾಗಲೂ ಜೆ ಡಿ ಎಸ್ನ ಭದ್ರಕೋಟೆ. ಇಲ್ಲಿ ವ್ಯಕ್ತಿಯ ಮೇಲೆ ಚುನಾವಣೆ ನಡೆಯಲ್ಲ, ಒಬ್ಬ ರಾಷ್ಟ್ರದ ರಾಜ್ಯದ ದೇಶದ ಅಭಿವೃದ್ಧಿ ಮೇಲೆ ಚುನಾವಣೆ ನಡೀತದೆ. ಅದರಲ್ಲಂತೂ ಸ್ವಯಂ ಜೆ ಡಿ ಎಸ್ ಕಾರ್ಯಕರ್ತರು ಆಸೆ ಅಮಿಷಗಳಿಗಾಗಿ ಎಂದೂ ಬಲಿಯಾಗೋದಿಲ್ಲ. ಸ್ವಂತ ಶ್ರಮದಿಂದ ಚುನಾವಣಾ ಪ್ರತಿ ಸಂದರ್ಭದಲ್ಲೂ ಇಲ್ಲಿ ನಾಯಕರಲ್ಲಿದ್ದರೂ ಬರೀ ಕಾರ್ಯಕರ್ತರಿಂದನೇ ಪಕ್ಷ ಚುನಾವಣೆಯಲ್ಲಿ ಗೆಲ್ತಾ ಬಂದಿದೆ. ಮತ್ತು ಇತ್ತೀಚೆಗೆ ಮಾನ್ಯ ಯೋಗೇಶ್ವರ್ ಜೀವನವೇ ಅಷ್ಟೇ, ಅವರು ಹಿಂದೆ ಅವರ ಚಿಕ್ಕಂದಿನಲ್ಲಿ ಅವರೇನು ಮರ್ಕೋತಿ ಆಟ ಆಡಿಲ್ಲ ಅಂತ ಕಾಣಿಸ್ತದೆ, ಅದನ್ನು ಇವಾಗ ಆಡ್ತಾ ಇದ್ದಾರೆ. ಈಗಾಗಲೇ ಈಗಾಗಲೇ ಅವರು ಹಲವು ಪಕ್ಷಗಳು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಎಲ್ಲ ಮುಗಿದು ನಂತರ ಅವರು ದೇಶದ ಅಥವಾ ರಾಜ್ಯದ ಅಭಿವೃದ್ಧಿಗೋಸ್ಕರ ಅಥವಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವ್ರು ಪಕ್ಷಾಂತರ ಮಾಡ್ತಾ ಇಲ್ಲ, ಕೇವಲ ಅವರ ಅಭಿವೃದ್ಧಿಗೋಸ್ಕರ ಅವರ ಬೆಳವಣಿಗೆ ಅವರ ಮುಂದಿನ ಭವಿಷ್ಯವನ್ನು ಇಟ್ಕೊಂಡು ಅವರು ಪಕ್ಷಾಂತರ ಮಾಡಿಕೊಂಡು ಹೋಗ್ತಾ ಇದ್ರೆ ಹೊರತು, ಈ ಸಾರಿ ಮತದಾರರು ಪ್ರಬುದ್ಧರಿದ್ದಾರೆ, ಜಾಗೃತರಿದ್ದಾರೆ, ಮತ್ತು ಯಾವುದೇ ಆಸೆ ಅಮಿಷ ಟೋಕನ್ಗಳು ಅಥವಾ ಕೂಪನ್ ಕಾರ್ಡ್ಗಳಿಗೆ ಬಲಿಯಾಗದೆ ಅತಿ ಬಹು ಹೆಚ್ಚಿನ ಮತಗಳಿಂದ ಮತ್ತು ಈ ಯುವ ನಾಯಕ ನಿಖಿಲ್ ಕುಮಾರ್ ಅವರನ್ನು ಗೆಲ್ಲಿಸೋದಕ್ಕೆ ಎರಡು ಎನ್ ಡಿ ಎ ಪಕ್ಷದ ಕಾರ್ಯಕರ್ತರು ಪಣವನ್ನು ತೊಟ್ಟಿರೋದ್ರಿಂದ, ಸ್ವಯಂ ಕೃತಕವಾಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೋದ್ರಿಂದ ನಿಖಿಲ್ ಕುಮಾರ್ ಗೆಲುವು ನೂರಕ್ಕೆ ನೂರು ಪಕ್ಕ ಖಚಿತ. ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಅಂತ ಹೇಳ್ತಾ ಇದ್ರಾ, ಇವತ್ತೇನು ದೇವೇಗೌಡರು ಆಗಮಿಸಿದ್ರು, ಅದು ಎಷ್ಟು ಮಟ್ಟಿಗೆ ಅವ್ರಿಗೆ ಶಕ್ತಿ ತುಂಬುತ್ತೆ ಅಂತ ತಾವುಗಳು ಏನೇನು ದೇವೇಗೌಡರನ್ನ ಭಾಳ ಸಮಯಗಳ ನಂತರ ಏನು ನೋಡಿದ್ರಿ, ಹೇಗೆ ಅನಿಸ್ತು ಅಂತ? ದೇವೇಗೌಡರು ಈ ದೇಶದ ರಾಜಕೀಯ ಪಿತಾಮಹ ಅಥವಾ ಭೀಷ್ಮ ಅಂತ ಏನು ತಿಳ್ಕೊಡ್ತೇವೋ, ಇವತ್ತು ದೇವೇಗೌಡರು ಪ್ರಪ್ರಥಮವಾಗಿ ಈಗ ಸುಮಾರು ವರ್ಷಕ್ಕೆ ಈ ವಿರೂಪಾಕ್ಷಿಪುರ ತಾಲೂಕು ಗ್ರಾಮ ಪಂಚಾಯತ್ಗೆ ಪ್ರಥಮ ಭೇಟಿ, ಸುಮಾರು ವರ್ಷ ಒಂದು ಎರಡು ವರ್ಷದಿಂದ ಪ್ರಥಮ ಭೇಟಿ ವಿರೂಪಾಕ್ಷಿಪುರ ಪಂಚಾಯತ್ಗೆ ದೇವೇಗೌಡರ ಭೇಟಿ ಆಗೋದ್ರಿಂದ ಅವರು ಇವತ್ತಿನ ಅವರ ಭೇಟಿಯಿಂದ ಇಡೀ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರಿಗೆ ಸಂಜೀವಿನಿ ಥರ ಹೇಗೆ ನೋಡಿ ನೀವೇ ಕಣ್ಣಾರ ನೋಡ್ತಾ ಇದ್ದೀರಿ, ಎಷ್ಟೊಂದು ಆಕ್ಟಿವ್ ಇದ್ದಾರೆ, ಒಂದು ಪಂಚಾಯತಿ ವ್ಯಾಪ್ತಿಲಿ ಎಷ್ಟು ಜನ ಇವತ್ತು ಈ ಸಭೆಗೆ ಸೇರಿದ್ದಾರೆ, ಸುಮಾರು ಅವರು ಬರೋ ನಿರೀಕ್ಷೆಯಲ್ಲಿ ಒಂದು ಎರಡರಿಂದ ಮೂರು ಗಂಟೆ ಎಷ್ಟು ಶಾಂತ ಚಿತ್ತದಿಂದ ಅವ್ರನ್ನ ಕಾಪಾಡಿದ್ದಾರೆ, ಕಾಯ್ತಾ ಇದ್ದಾರೆ ಜನ, ಮತ್ತು ಅವ್ರಿಗೋಸ್ಕರ ಎಷ್ಟು ಮನಮಿಡಿಯುವಂತ ಇದ್ದಾರೆ, ಮತ್ತು ಮತದಾರರ ಓಲೈಕೆ ಹೇಗಿದೆ, ದೇವೇಗೌಡರ ಕುಟುಂಬಕ್ಕೆ ಈ ರಾಮನಗರ ಜಿಲ್ಲೆ ಯಾವಾಗಲೂ ಚಿರಋಣಿಯಾಗಿರ್ತದೆ, ಅದಕ್ಕೋಸ್ಕರ ಪೂರ್ತಿ ಎಲ್ಲ ಎನರ್ಜಿ ಬಂದಿದೆ ಇವತ್ತು ದೇವೇಗೌಡರ ಈ ಕಾಲಿಗೆ ಆಗ್ತಾ ಅಂದರೆ ಇಡೀ ಸರ್ಕಾರಕ್ಕೇ, ಕರ್ನಾಟಕ ಸರ್ಕಾರನೇ ದೇವೇಗೌಡರು ಹೆಜ್ಜೆ ಆಗ್ತಾ ಅಂದರೆ ಇಡೀ ಸರ್ಕಾರಕ್ಕೆ ನಡುಕ ಆಗುವಂಥ ಸಂದರ್ಭ ಇದು.